ವೀಕ್ಷಕರೇ, ತುಮಕೂರು ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತ ವಿಚಾರವನ್ನ ಈಗಾಗಲೇ ಅಮೋಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ನಾನು ಒಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ದಿಕ್ಕು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಊಹೆಗೂ ಮೀರಿ ಬದಲಾವಣೆಯನ್ನ ಕಾಣ್ತಾ ಇದೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಎಸ್, ಇವತ್ತು ನಾನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರುವಂತ ಮೂಲ ಕಾರಣ ಪ್ರಭಾವಿ ನಾಯಕ, ಉಪ್ಪಾರ ಸಮುದಾಯದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರುವಂತ ಒಬ್ಬ ಪ್ರಭಾವಿ ಮುಖಂಡ ಅಂತಾನೆ ನಾವು ಕರಿತೀವಿ. ಏನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವಂತ ಕಲ್ಲೇಶ್ ಅವರು ಪರಮಾಪ್ತರಾಗಿರುವಂತ ಅಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಪರಮಾಪ್ತರು, ಹಾಗೆ ಸಿ ಬಿ ಸುರೇಶ್ ಬಾಬು ಶಾಸಕರಾಗಕ್ಕೆ ಕಾರಣ ಇವರು ಕೂಡ ಒಬ್ರು ಅಂತ ನಾವು ಹೇಳ್ತಾ ಇದ್ದೀವಿ. ಕಲ್ಲೇಶ್ ಅವ್ರನ್ನ ಇವತ್ತು ಮಾತಾಡ್ಸಕ್ ಬಂದಿದೀವಿ, ಅವರು ಅಸಮಾಧಾನ ಆಗಿದ್ದಾರೆ. ಅವ್ರು ಯಾವ ವಿಚಾರಕ್ಕೆ ಅಸಮಾಧಾನ ಆಗಿದ್ದಾರೆ ಬನ್ನಿ ಮಾತಾಡಿಸ್ತೇನೆ. ಸರ್, ಸಿ ಬಿ ಸುರೇಶ್ ಬಾಬು ಅವ್ರಿಗೆ ನಿಮ್ಮನ್ನ ನಾನು ಬಲಗೈ ಬಂಟರು ಅಂತ ಕರೆದಿದ್ದೀನಿ ಎಷ್ಟೋ ಬಾರಿ, ಈಗ ಯಾಕೆ ಅವರಿಂದ ದೂರ ಬಂದಿದ್ದೀರಾ ಅಂತ. ಈಗ ಸುರೇಶ್ ಬಾಬುಗೆ ಏನಾಯ್ತೆ, ನಾವು 27 ವರ್ಷದವರು ಬಲಗೈ ಬಂಟ್ರಲ್ಲ. ಈಗ ಸೋಮಣ್ಣ ಬಂದ್ಬಿಟ್ರು ತುಮಕೂರು ಡಿಸ್ಟಿಕ್ಕಿಗೆ. ಸೋಮಣ್ಣ ಬಂದಾದ್ಮೇಲೆ ಇಲ್ಲಿರೋ ಕಾರ್ಯಕರ್ತರು, ಇಲ್ಲಿರೋ ಸ್ಥಳೀಯವಾಗಿ ಲೀಡ್ರುಗಳು ಯಾರೂ ಬೇಕಿಲ್ಲ ಸುರೇಶ್ ಬಾಬುಗೆ, ಯಾರೂ ಬೇಕಿಲ್ಲ. ಅವ್ರಿಗೆ ಬೇಕಾಗಿರೋದು ಸೋಮಣ್ಣ ಒಬ್ಬರೇ. ಈಗ ಸೋಮಣ್ಣ ವಿಚಾರ ಇಟ್ಕೊಂಡೇ ಬಂದವ್ರೆ. ಸೋಮಣ್ಣಗೆ ಇವತ್ತು 1 ತಿಂಗಳಾಗಿರ್ಬೇಕು. ಇವತ್ತು ನೀತಿ ಸಮಿತಿ ಎಲ್ಲ ಆಗಿ 1 ತಿಂಗಳಾಗಿರ್ಬೇಕು. ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ಜನತೆ ಅವ್ರಿಗೆ ಮುಂದಿನ ದಿವಸ ಪಾಠ ಕಲಿಸ್ತಾರೆ. ಸುರೇಶ್ ಬಾಬುಗೂ ಕಲಿಸ್ತಾರೆ, ಇವತ್ತು ಸೋಮಣ್ಣಗೂ ಕಲಿಸ್ತಾರೆ. ಇವತ್ತು ಯಾರು ದಡ್ರೇನಿಲ್ಲ. ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಚಾಮರಾಜನಗರಕ್ಕೆ ಕ್ಷೇತ್ರಕ್ಕೆ ಹೋದರು ನಮ್ಮ ರಾಜ್ಯಾಧ್ಯಕ್ಷ ಅವರೇ, ನಾನೇ ಉಪಾಧ್ಯಕ್ಷ ಇರೋದು ಸ್ಟೇಟ್ಗೆ. ಅವ್ರನ್ನ ಇವರು ನಾವೇ ಮಾಡಿದ್ವು, ಹಣಕಾಸು ಇಲ್ದಿದ್ರು ಬರಗಾಲದಲ್ಲಿ ನಾವು ಚುನಾವಣೆ ಮಾಡಿ ಅಲ್ಲಿ ಗೆಲ್ಲರು. ಇವ್ರು ಹಣ ಅಂತಸ್ತೈತೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಸೋಮಣ್ಣ ಸ್ಪರ್ಧೆ ಮಾಡಿ ಇವತ್ತು ಸುರೇಶ್ ಬಾಬು ಇವತ್ತು ರಾಜ್ಯ ಮಟ್ಟದಲ್ಲಿ ಏನಾಯಿತು, ಇವರು ಕುಮಾರಣ್ಣ ಹೋಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಬಂದರು, ಏನ ಮೈತ್ರಿ ಮಾಡ್ಕೊಂಬಂದರು. ಮೈತ್ರಿ ಮಾಡ್ಕೊಂಬಂದಾದ್ಮೇಲೆ ಇವರು ಮೈತ್ರಿ ಮಾಡೋದಾದರೆ ಒಂದು 5-6 ತಿಂಗಳಲ್ಲಿ ಮೈತ್ರಿ ಮಾಡ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಡಿಸ್ಟಿಕ್ ಮಟ್ಟದಲ್ಲಿ ಇವ್ರು ಸಭೆ ಕರಿಬೇಕಾಯ್ತು. ಏಕಾಏಕಿ ಹೋದ್ರು ಅಲ್ಲೋಗಿ ಡೆಲ್ಲಿಲಿ ಮೋದಿ ಭೇಟಿ ಆದರೂ ಅವತ್ತು ಕಾರ್ಯಕರ್ತರನ್ನ ಯಾರೂ ಏನು ಕೇಳಿಲ್ಲ. ಇವತ್ತು ಕಾರ್ಯಕರ್ತರನ್ನ BJP JDSನ ಒಂದುಗೂಡಿಸ್ಕೊಂಡು ಇವ್ರು ಚುನಾವಣೆ ಮಾಡಲಿ ನೋಡೋಣ. ಆ ತಾಲೂಕಲ್ಲಿ ಇವರು ಒಗ್ಗೂಡಿಸ್ಕೊಂಡು ಚುನಾವಣೆ ಮಾಡ್ಯಾರ. ನಾನು ಅದಕ್ಕೆ ಅವತ್ತು ಕೇಳಿದೆ, ನಾನು ಇದರಲ್ಲಿ ಅವತ್ತು ಬಂದಿದ್ರು ಮಾಧ್ಯಮದವ್ರಿಗೆ ನಾನು ತಿಳಿಸೋಕೆ ಬಯಸಿದೆ ಇಷ್ಟೇ. ಇವತ್ತು ನಾವು 1 ವರ್ಷ ಆಯಿತು ಚುನಾವಣೆ, ಒಂದೇ ವರ್ಷ ಇನ್ನು 1 ವರ್ಷದಲ್ಲಿ ನಾವು ಇದೇ BJP ವಿರುದ್ಧ ಕೆಲಸ ಮಾಡಿ ಸುರೇಶ್ ಬಾಬು ಅವ್ರನ್ನ 11,600 ಚಿಲ್ಲರೆ ಹೋಟೆಲ್ ಗೆಲ್ಲಿಸ್ತೀವಿ ನಾವು. ಈಗ ಅದೇ ನಾವು ಹೋಗಿ ಅದೇ ಹಳ್ಳಿಯ ಹೋಗಿ ಅದೇ ಕಾರ್ಯಕರ್ತರ ನಾವು ವಿರುದ್ಧ ಕಟ್ಕೊಂಡು ನಾವು ಚುನಾವಣೆ ಮಾಡೋಕ್ಕಾಗತ್ತಾ? ನಾನು ಸರಿ ಹಾಗಾದ್ರೆ ಈಗ ವಿ ಸೋಮಣ್ಣ ಅವರ ವಿರೋಧವಾಗಿ ಕೆಲಸ ಮಾಡ್ತೀರಾ ಈಗ ಅಂತ? ನಾನು ವಿರುದ್ಧ ಅದಕ್ಕೆ ನಾನು ತಟಸ್ತಾ ಇದ್ದೀನಿ, ವಿರುದ್ಧ ಕೆಲಸ ಮಾಡಬೇಕು ಅಂತಲೇ ನಾನು ತಟಸ್ತಾ ಇದ್ದೀನಿ. ಇಲ್ಲಾಂದ್ರೆ ನಾವು ಇಷ್ಟೊತ್ತಿಗೆ ಒಂದು ತಿಂಗಳಲ್ಲಿ ನನ್ನ 8 ತಾಲೂಕಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಿದ್ದಾರೆ, ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿದ್ದೀನಿ ನಾನು. ನಮಗೆ ನೋವು ಆಯಿತೆ, ಇವತ್ತು ನೀವು ಹೋರಾಟ ಮಾಡಿ ತಾಲೂಕುಗಳಲ್ಲಿ ಅಂತಲೂ ಹೇಳಿದ್ದೀವಿ. ನಾವು ಇಲ್ಲೇ ನಮ್ಮ ತಿಪ್ಟೂರು ತಾಲೂಕಲ್ಲಿ ನಿಂಗಣ್ಣವ್ರು ಇದ್ದಾರೆ. ಸೋಮಣ್ಣ ಅವ್ರು ಮಾತನಾಡಿಸಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಈ ನಿಲುವು ತಗೋತಿದ್ದೀರಾ, ಅಥವಾ ಸಿ ಬಿ ಸುರೇಶ್ ಬಾಬು ಅವ್ರ ಮೇಲೆ ಏನಾದ್ರು ಅಸಮಾಧಾನ? ಸಿ ಬಿ ಸುರೇಶ್ ಬಾಬು ಅಲ್ವಾ ಸೋಮಣ್ಣನ ಕರ್ಕೊಂಬಂದು ಈಗ ನಿಲುವು ನಿಂತಿರೋದನ್ನ ಅವರೇ ಕಟ್ಟಾಕಿರ್ಬೇಕು ಸೋಮಣ್ಣನ. ನಿಮ್ ಮೇಲೆ ಯಾಕೆ ಸಿಟ್ಟು ಸುರೇಶ್ ಬಾಬು? ಏನು ಅದನ್ನ ಅವ್ರನ್ನೇ ಕೇಳ್ಬೇಕು ಪ್ರಶ್ನೆಯ. ಸಿ ಬಿ ಸುರೇಶ್ ಬಾಬು ಅವ್ರನ್ನೇ ಕೇಳ್ಬೇಕು ಪ್ರಶ್ನೆಯ. ಒಬ್ಬ ನಾಯಕ ಮನೆಗೆ ಈಗ ನಾವು 25 ವರ್ಷ 27 ವರ್ಷ ಜೊತೆಲಿ ಊಟ ಮಾಡಿ ನಿದ್ದೆ ಮಾಡಿ ಅವ್ರ ಕಷ್ಟ ಸುಖಕ್ಕಾಗಿ ನಮ್ಮ ಕಷ್ಟ ಸುಖಕ್ಕೆ ತಂದೆಯವ್ರ ಕಾರ್ಯದರ್ಶಿ ಅವ್ರ ಮೀಟಿಂಗ್ ಹಾಕ್ಯಾನ ಅಂತ ಅವಶ್ಯಕತೆ ಏನಿತ್ತು ಮನೇಲಿ? ಸೋಮಣ್ಣನ ಅರ್ಜೆಂಟಾಗಿ ಬುರ್ರ ಮಾಡ್ಕೊಂಡು ನಮ್ಮ ತಾಲೂಕೆ ಸ್ಪೆಷಲಾಗಿ ಬಂದು ಹೋಗೋಂಥದ್ದೇನೈತೆ ನೋಡೋಣ. ನಮ್ಮ ತಾಲೂಕಲ್ಲಿ ನಿಮಗೇನಾದರೂ ಒನೆಬಾಗಿ ಶಿಷ್ಯವನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ, ಅವ್ರನ್ನ ಜಾಸ್ತಿ ಓಡಾಡಿಸ್ತಾ ಇದ್ದಾರೆ ಅನ್ನುವಂಥ ಸಿಟ್ಟೇನಾದ್ರೂ ಇದೆಯಾ? ನಾವು ಯಾವತ್ತು ರಾಜಕಾರಣಿಯಾಗಿ ಎಲ್ಲ ನಾಯಕರು ಬಂದರು ನಾವೇನು ಅದಕ್ಕೇನು ಬೇಜಾರು ಮಾಡ್ಕೊಳಲ್ಲ. ಇವತ್ತು ನಾವು ಶೆಟ್ಟಿಕೆರೆ ಹೋಬಳಿಲಿ ನನ್ನ ಸಮಾಜ ಉಪ್ಪಾರ ಸಮಾಜ ಬರೋರೇ 350 ಇದೇ ನನಗೆ ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದವರು ಒಗ್ಗೂಡಿಸಿ 1,700 ಚಿಲ್ಲರೆ ನನ್ನ ಗೆಲ್ಲಿಸ್ತಾರೆ. ನಮ್ಮನ್ನು ಉಳಿಯಾರು ಹೋಬಳಿಲಿ ನಾನು ಎಲ್ಲರ ರಾಜ್ಯದಲ್ಲಿ ಎಲ್ಲರ ಕಾಲಿಟ್ಟರೆ ನಾವು ಎಲ್ಲೂ ಹೋದರೂ ನಾನು ಒಂದು ಕಪ್ಪು ಚಿಕ್ಕೆ ಪಕ್ಷಕ್ಕೆ ತಂದಿರಲಿಲ್ಲ. ಕುಮಾರಸ್ವಾಮಿ ಅವರು ಸಹ ನನ್ನ ಸಂಪರ್ಕ ಮಾಡಿ ನನ್ನ ಮನೆಗೆ ಬಂದಾಗೆಲ್ಲ ಚಿಗ್ನಾಳಿ ಬಂದಾಗೆಲ್ಲ ನನ್ನ ಮನೆಗೆ ಬಂದು ಭೇಟಿ ಕೊಡ್ದಲ್ಲೇ ಹೋಗಿಲ್ಲ.
ನಾನು ಇವತ್ತು ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕು ಅಂದರೆ ನಾನು ಬೆಂಗಳೂರಲ್ಲಿ ನಾವು ಕೂಲಿ ಮಾಡ್ಕೊಂಡು ಹೋಗಿ ಇವ್ರು ಬೈ ಎಲೆಕ್ಷನಲ್ಲಿ ಹೊಡೆದಾಡ್ಕೊಂಡು ಹೋಗಿ ನಾವು ಬೆಂಗಳೂರಿಗೆ ಹೋದರು. ಇವತ್ತು ಹೇಳ್ತಾರೆ ಏ ಬರ್ರಿ ಇಲ್ಲಿ ಯಾರೋ ಹೇಳ್ತಿದ್ರಂತೆ ಬರ್ರಿ ಅಂತ. ನೋಡಂತಾಗಾಡ್ರಿ ಮುಂದಿನ ದಿವಸ ಬರೀ 4 ವರ್ಷ ಚುನಾವಣೆ ಇರೋದು, ಇನ್ನೇನು ಜಾಸ್ತಿ ವರ್ಷ ಏನಿಲ್ಲ. ಕ್ಷೇತ್ರದಲ್ಲಿ ಸೋಮಣ್ಣಗೆ ಲೀಡ್ ಬರುತ್ತೋ ಅಥವಾ ಕಾಂಗ್ರೆಸ್ಗೆ ಲೀಡ್ ಬರುತ್ತೋ? ಸರ್ ನಮ್ಮ ಇದರಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಅವತ್ತು ಇವತ್ತು ಏನು ಹೋರಾಟ ಮಾಡ್ತೀವೋ ನೀವು ತೆಗೆದು ನೋಡ್ರಿ. ಇವತ್ತು ಬೂತಲ್ಲಿ ಯಾವ ಬೂತಲ್ಲೂ ತೆಗೆದು ನೋಡ್ರಿ, ಜನ ದುಡ್ಡಿನಿಂದ ಯಾರು ಹೋಗಲ್ಲ ಸರ್. ಇವತ್ತಿನ ಕಾಲದಲ್ಲಿ ಯಾರು ದುಡ್ಡಿನ ಜನ ಮಾರ್ಕೊಂಡು ಹೋಸತಿ ಇದೇ ಕಾಂಗ್ರೆಸ್. ನಾವು ಅಂತ ನಮ್ಮ ಅಪ್ಪಾಜಿ ದೇವೇಗೌಡ ಅಪ್ಪಾಜಿಯವ್ರನ್ನೇ ಸೋಲಿಸ್ಬಿಟ್ರು ಜನ. ಇವತ್ತು ಯಾರು ದಡ್ರಿಲ್ಲ ತುಮಕೂರಲ್ಲಿ, ದುಡ್ಡಿದ್ರೆ ಅದು ನಾವು ಗೆಲ್ತೀವಿ ಭ್ರಮೆ ಮೇಲೆ ಹೇಳ್ಕೊಂಡು ಓಡಾಡ್ಬೋದು. ನಾವು ಇವತ್ತು ಆಚೆಗೆ ಹೋಗ್ದಿದ್ರುವ ಇವತ್ತು ನಮಗೆ ನೋವು ಇರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವು ಕರೆ ಕೊಟ್ಟಿದ್ದೀವಿ. ಇವತ್ತು ಹೋರಾಟ ಮಾಡೇ ಮಾಡ್ತೀವಿ, ನಾವು ಯಾವುದೇ ಹಿಂದೆ ಕಾಲಿಟ್ಟಿದ್ದೀವಿ. ನಾನು ದೊಡ್ಡ ಮಟ್ಟಕ್ಕೆ ಸೇರ್ಪಡೆ ಆಗೋದು, ನಾವು ಇನ್ನೂ ಡಿಸ್ಕಸ್ ಇನ್ನೂ 2-3 ತಿಂಗಳಿಂದ ಈಗ ಒಂದು ವಾರದಿಂದಲೂ ವಿಚಾರಕ್ಕೆ ಬರ್ತಾ ಇದೆ. ಕಲ್ಲೇಶ್ ಅವರು ನೆಕ್ಸ್ಟ್ BJP ಗ ಕಾಂಗ್ರೆಸ್ ಕ ಅಂತ. ನಾವು BJP ಜೊತೆಲೇ ಹೋದಾಗ ನಾವು ತಿರ್ಗಾ ನಾವು ವಾಪಸ್ ನಾವು BJP ಗೆ ಹೋಗತ್ತೆ. ನಾವು BJP ಸೋಮಣ್ಣ ವಿರುದ್ಧನೇ ಫೈಟ್ ಮಾಡ್ತಾ ಇದೀವಿ, ಮುಂದಿನ ದಿವಸದಲ್ಲಿ ಚರ್ಚೆ ಮಾಡ್ತೀವಿ. ಮಾಧುಸ್ವಾಮಿ ಅವರು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು ಯಾವ ಉದ್ದೇಶಕ್ಕೋಸ್ಕರ? ಅವ್ರು ಅಸಮಾಧಾನ ಆಗಿದ್ರು, ಅವ್ರು ಇಲ್ಲ ಸಮಾಧಾನ ಆಗಿರ್ರಿ ನೋಡೋಣ. ಅವ್ರನ್ನೂ ಸಹ ಈಗ ನಮಗೂ ಪ್ರಭಾವಿ ನಾಯಕರು ಅಂತ ಇದ್ರು. ಇಲ್ಲಿ ತುಮಕೂರು ಡಿಸ್ಟಿಕಲ್ಲಿ ಯಾರು ಪ್ರಭಾವಿ ನಾಯಕರು ಇರಲಿಲ್ಲ, ಕೊಡ್ಬೇಕಾಯ್ತು. ಇವತ್ತು ಸೋಮಣ್ಣನ ಏನು ಅಲ್ಲಿ ಇದರಲ್ಲಿ ಬೆಂಗಳೂರು ಈಗ ಎಲ್ಡು ವರ್ಣ ಹೋದ್ರು, ನಮ್ಮ ಚಾಮರಾಜನಗರ ಹೋದ್ರು ಕೇಳ್ಬೋದಾಯ್ತು. ಇಲ್ಲ ಈ ಊರಿಗೆ ಕೊಡ್ಬೇಕಾಯ್ತು. ಇಲ್ಲಿ ನಮ್ಮ ಪ್ರಭಾವಿ ನಾಯಕಿದ್ರು, ನಮಗೂ ಸಂತೋಷ ಇತ್ತು. ಏ ನಮ್ಮ ತಾಲೂಕರು ಒಬ್ರು ಅವರಪ್ಪ ಅಂದ್ರೆ ನಮಗೂ ಹೆಮ್ಮೆ ಪಡ್ತಿದ್ದು. ಕೆಲಸ ಮಾಡೋರು, ಹೋರಾಟ ಮಾಡೋರು,